ದೇಶದ ಹೆಸರೇ ಹೆಣ್ಣು ಮಗಳ ಹೆಸರಿದೆ. ಕರ್ನಾಟಕಕ್ಕೆ ಕರ್ನಾಟಕ ಅಂಬೆ ಅಂತಾರೆ. ಆದರೆ ತಾವೆಲ್ಲರೂ ನೋಡ್ತಾ ಇದ್ದೀರಾ, ಕಳೆದ 2-3 ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ತೂತು ಅಂತಿದ್ದಾರೆ ಅಂತ ಚುನಾಯಿತ ಪ್ರತಿನಿಧಿಗಳ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಟಾಂಗ್ ನೀಡಿದ್ದಾರೆ. ರಾಯಬಾಗ್ ಪಟ್ಟಣದ ಮಹಾವೀರ್ ಭವನದಲ್ಲಿ ರಾಯಬಾಗ್ ಮತ್ತು ಕುರ್ಚಿ ಮತಕ್ಷೇತ್ರದ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಜನಪ್ರತಿನಿಧಿಗಳ ಬೃಹತ್ ಸಭೆ ಜರುಗಿತು. ಕಾರ್ಯಕ್ರಮವನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು. ನಂತರ ರೈತ ವಿರೋಧಿ ಕಾಯ್ದೆ ವಿರುದ್ಧ ಹೋರಾಟದಲ್ಲಿ ಮೃತರಾದ ರೈತರಿಗಾಗಿ ಮೌನಾಚರಣೆ ಮೂಲಕ ಗೌರವ ಅರ್ಪಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಭಾರತ ದೇಶದ ಹೆಸರೇ ಹೆಣ್ಣು ಮಗಳ ಹೆಸರಿದೆ. ಕರ್ನಾಟಕಕ್ಕೆ ಕರ್ನಾಟಕ ಅಂಬೆ ಅಂತಾರೆ. ಆದರೆ ತಾವೆಲ್ಲರೂ ನೋಡ್ತಾ ಇದ್ದೀರಾ, ಕಳೆದ 2-3 ದಿನಗಳಲ್ಲಿ ಬಿಜೆಪಿ ಪಕ್ಷದವರು ಹೆಣ್ಣು ಮಕ್ಕಳಿಗೆ ತೂತು ಅಂತಿದ್ದಾರೆ. ತಾವೆಲ್ಲರೂ ಪ್ರಬುದ್ಧರಿದ್ದೀರಿ, ಅದಕ್ಕಾಗಿ ತಾವುಗಳು ವಿಚಾರ ಮಾಡಿ ಮೊದಲನೇ ಆಯ್ಕೆಗೆ ಮತ ಹಾಕುವ ಮೂಲಕ ಚನ್ನರಾಜ್ ಹಟ್ಟಿಹೊಳಿ ಅವರನ್ನು ಆಯ್ಕೆ ಮಾಡಬೇಕೆಂದು ವಿನಂತಿಸಿದರು. ಬಹಳಷ್ಟು ಜನ ಹೆಣ್ಮಕ್ಳಿಗೆ ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು. ಭಾರತ ದೇಶದ ಹೆಸರೇ ಒಂದು ಹೆಣ್ಮಗಳ ಹೆಸರು. ಕರ್ನಾಟಕ ಅಂಬೆ ಅಂತ ಹೇಳ್ತೀವಿ ನಾವು. ಆದ್ರೆ ತಾವೆಲ್ಲರೂ ನೋಡ್ತಾ ಇದ್ದೀರಲ್ಲ, ಕಳೆದ 2 ದಿನದಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿ ತೂತು ಅಂತ ಇದ್ದಾರೆ ಗಮನಿಸ್ತಾ ಇರ್ಬೋದು. ತಾವೆಲ್ಲರೂ ವಿಚಾರ ಮಾಡಿ, ಪ್ರಬುದ್ಧರಿದ್ದೀರಾ. ಆ ಅಂಶಕ್ಕೆ ಈ ಅಂಶಕ್ಕೆ ಬೇಡ, ನಾವೆಲ್ಲರೂ ತಯಾರಿದ್ದೀವಿ, ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ನಿಲ್ತೀವಿ. ಒಂದು ಅವಕಾಶವನ್ನು ನನ್ನ ಪಕ್ಷಕ್ಕೆ, ನನ್ನ ತಮ್ಮನಿಗೆ ಕೊಡಿ ಅಂತ ತಮ್ಮೆಲ್ರಿಗೂ ಕೈಯೆಲ್ಲ ಕಾಲು ಮುಗಿದು ನಾನು ಕೇಳ್ಕೊಳ್ತೀನಿ. ಇನ್ನು ಬರೀ 15 ದಿನ ಇದೆ ಚುನಾವಣೆ. ತಮ್ಮ ಪ್ರತಿಯೊಬ್ಬರು ಗ್ರಾಮ ಪಂಚಾಯತಿಯವರ ಮನೆ ಬಾಗಿಲಿಗೆ ಬಂದು, ಗ್ರಾಮ ಪಂಚಾಯತಿಗೆ ಬಂದು ನಾನು ಕಳಕಳಿಯಿಂದ ತಮ್ಮಲ್ಲಿ ಮನವಿಯನ್ನ ಮಾಡಬೇಕು ಅಂತ ನಾನು ಬಯಸಿದೆ. ನನ್ನ ತಮ್ಮ ಕೂಡ ಬಯಸಿದ, ನಮ್ಮ ಮುಖಂಡರು ಕೂಡ. ಆದ್ರೆ ಟೈಮ್ ಕಡಿಮೆ ಇರೋದ್ರಿಂದ ನಾನು ಮಾತ್ರ ಎಷ್ಟು ಸಾಧ್ಯ ಇದೆಯೋ ನಾನು ತಮ್ಮ ಮನೆ ಬಾಗಿಲಿಗೆ, ತಮ್ಮ ಗ್ರಾಮ ಪಂಚಾಯತ್ಗೆ ಭೇಟಿಯನ್ನ ಕೊಡ್ತೀನಿ. ನಾಡದಿಂದ ಬರೀ ಇಲ್ಲೇ ಸುತ್ತ ಹಾಕ್ತೀನಿ. ನಿಮ್ಮೆಲ್ಲರ ಸಹಕಾರ ನಮ್ಮ ಪಕ್ಷದ ಮೇಲೆ ಇರಲಿ. ಬಹಳಷ್ಟು ಮುಖಂಡರು ಇದ್ದೀರಾ, ಬಹಳಷ್ಟು ಯುವಕರು ಇದ್ದೀರಾ. ತಮ್ಮೆಲ್ರಿಗೂ ಕೂಡ ಇನ್ನೊಮ್ಮೆ ಆಶೀರ್ವಾದವನ್ನ ಕೇಳಿ. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಹೊಳಿ, ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ, ವೀರ್ಕುಮಾರ್ ಪಾಟೀಲ್, ಶ್ಯಾಮ್ ಘಾಟಿಗೆ ಎಬಿ ಪಾಟೀಲ್, ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಡಿಎಸ್ ನಾಯಕ್, ಲಕ್ಷ್ಮಣ್ ರಾವ್ ಚಿಂಗ್ಳೆ, ಇರ್ಗೋಡ ಪಾಟೀಲ್, ಮಹೇಂದ್ರ ತಮ್ಮಣ್ಣವರ್, ಮಹಾವೀರ್ ಮೊಯ್ತೆ, ಅಪ್ಪಸಾಹೇಬ್ ಕುಲ್ಗುಡೆ, ಸದಾಶಿವ್ ದೇಸಿಂಗೆ, ಯಲ್ಲಪ್ಪ ಶಿಂಗೆ, ರೇವಣ್ಣ ಸರವ್, ದುಳ್ಗೌಡ ಪಾಟೀಲ್, ಸಜೀವ್ ಭಾನೆ ಇತರರು ಉಪಸ್ಥಿತರಿದ್ದರು.